ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಬೂದುಗುಂಬಳಕಾಯಿ ಹಲ್ವಾ, ಕಾಶಿ ಹಲ್ವಾ ಅದನ್ನು ಮಾಡೋಣ. ನಾನಿಲ್ಲಿ ಅರ್ಧ ಹೋಳು ಬೂದುಗುಂಬಳಕಾಯಿ ತಗೊಂಡಿರೋದು. ಇದೀಗ ಬೀಜ ಎಲ್ಲ ತಕ್ಕೊಳ್ಳೋಣ, ತಿರುಳು ಬೀಜ ತೆಗೆಯೋಣ. ಕಟ್ ಮಾಡ್ಕೊಂಡಿರೋದು ಈಗ ಈ ಥರ ತಿರುಳೆಲ್ಲ ತೆಕ್ಕೊಳ್ಳೋಣ, ಹಾಗೆ ಸಿಪ್ಪೆನೂ ತೆಕ್ಕೊಳ್ಳೋಣ, ಎಲ್ಲಾನು ಇದೇ ಥರ ತೆಕ್ಕೊಳ್ಳೋಣ. ಸಿಪ್ಪೆ ಬೀಜ ಎಲ್ಲ ತೆಗೆದಿಟ್ಕೊಂಡಿರೋದು, ಇದನ್ನೀಗ ತುರ್ಕೊಳ್ಳೋಣ. ಎಲ್ಲ ತುರ್ದಿಟ್ಕೊಂಡಿರೋದು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಅಳತೆ ಮಾಡಿ ಹಾಕ್ಕೊಳ್ತಾ ಇರೋದು, ಅವಾಗ ನಿಮಗೆ ಸಕ್ಕರೆ ಹಾಕೋಕ್ಕೆ ಸುಲಭ ಆಗುತ್ತೆ. ಒಂದೊಂದು ಕುಂಬಳಕಾಯಿ ಬೂದುಗುಂಬಳಕಾಯಿ ತುಂಬ ನೀರಿರುತ್ತೆ, ಸ್ವಲ್ಪ ಹಿಂಡಿ ನೀವು ನೀರು ತೆಗೆದು ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಆ ನೀರು ಕುಡಿಯೋಕ್ಕೆ ತುಂಬ ಒಳ್ಳೆಯದು, ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಇಲ್ಲಿ ನಾನು 4 ಕಪ್ನಷ್ಟು ತುರಿದಿರೋ ಬೂದುಗುಂಬಳಕಾಯಿ ತುರಿ ಇದೆ. ಇದನ್ನೀಗ ಗ್ಯಾಸ್ ಮೇಲೆ ಇಡೋಣ, ಸ್ವಲ್ಪ ಬೇಯಿಸ್ಕೊಳ್ಳೋಣ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಕುಂಬಳಕಾಯಿ ಹಸಿ ವಾಸನೆ ಹೋಗುತ್ತೆ. ಈಗಲೇ ಸಕ್ಕರೆ ಹಾಕಿಬಿಟ್ರೆ ಬೇಯೋದು ತುಂಬ ಟೈಮ್ ಹಿಡಿಯುತ್ತೆ. ಇದು ಇದಾದರೆ ಬೇಗ ಆಗ್ಬಿಡುತ್ತೆ ನಿಮಗೆ. ನಾನು ಹೈ ಫ್ಲೇಮ್ ಇಟ್ಕೊಂಡೆ, 5 ನಿಮಿಷ ಇಲ್ಲ ಬೇಯಿಸ್ಕೊಂಡಿರೋದು. ಇದಕ್ಕೀಗ ಸಕ್ಕರೆ ಬೆರೆಸ್ಕೊಳ್ಳೋಣ. ಅರ್ಧ ಭಾಗ ಬೆಂದ್ಬಿಟ್ಟಿದೆ. ನಾನಿಲ್ಲಿ 1 ಕಪ್ನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ, 4 ಕಪ್ಪು ತುರಿಗೆ. ನಿಮಗೆ ಸಕ್ಕರೆ ಜಾಸ್ತಿ ಬೇಕಾದರೆ 1.5 ಕಪ್ನಷ್ಟು ಸಕ್ಕರೆ ಹಾಕ್ಕೋಬೋದು. ನಾನು ಇಲ್ಲಿ ಇನ್ನೂ ತುಪ್ಪ ಬಳಸೇ ಇಲ್ಲ. ಸಕ್ಕರೆ ಕರಗುವವರೆಗೂ ಸ್ವಲ್ಪ ಕೈಯಾಡಿಸ್ತಾ ಇರೋಣ, ಹೈ ಫ್ಲೇಮೇ ಇಟ್ಕೊಳ್ಳೋಣ. ಸಕ್ಕರೆ ಸ್ವಲ್ಪ ಪಾಕ ಆಗಲಿ ಅಲ್ಲಿವರೆಗೂ ನಾವು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕೈಯಾಡಿಸ್ತಾ ಇರೋಣ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಒಂದೊಂದು ಬೂದುಗುಂಬಳಕಾಯಿ ತುಂಬ ನೀರಿರುತ್ತಲ್ಲ, ತುಂಬ ಲೇಟಾಗುತ್ತೆ. ಸ್ವಲ್ಪ ಹಿಂಡಿ ಮಾಡಿಬಿಟ್ರೆ ಬೇಗನೂ ಆಗುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ಈಗ ನಾವು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಕುಂಬಳಕಾಯಿ ತುರಿಯಲ್ಲೆಲ್ಲ ಸಕ್ಕರೆ ಸೇರ್ಕೋಬೇಕಲ್ಲ, ಲೋ ಫ್ಲೇಮ್ ಇಟ್ಕೊಂಡ್ರೆ ಚೆನ್ನಾಗಿ ಹದವಾಗಿ ಬೆಂದು ಹಲ್ವಾ ಚೆನ್ನಾಗಾಗುತ್ತೆ ಟೇಸ್ಟು. ಇದು ಲೋ ಫ್ಲೇಮಲ್ಲಿ ಬೇಯುವವರೆಗೂ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡ್ಬಿಡೋಣ. 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ನಾನಿಲ್ಲಿ 1-3 ಏಲಕ್ಕಿ ತಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿ ಹಾಗೆ ಇಟ್ಕೊಂಡಿರೋದು, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ. ಎಲ್ಲ ಹುರಿದು ದ್ರಾಕ್ಷಿ ಎಲ್ಲ ಉಬ್ಬಿ ಬರ್ತಾ ಇದೆ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ತೆಕ್ಕೊಳ್ಳೋಣ, ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. 1 ಟೀಸ್ಪೂನಷ್ಟು ಚಿರೋಟಿ ರವೆ, ಇದೇ ಬಿಸಿಯಲ್ಲೇ ಫ್ರೈ ಆಗುತ್ತೆ. ತೆಕ್ಕೊಳ್ಳೋಣ ಹುರಿದಿರೋ ರವೆನ, ಸೇರಿಸ್ಕೊಳ್ಳೋಣ. ನೀವು ಚಿರೋಟಿ ರವೆ ಹಾಕೋದ್ರಿಂದ ಅದರ ಬಾಂಡಿಂಗ್ ಚೆನ್ನಾಗಿರುತ್ತೆ, ಇದು ಹಲ್ವಾದ್ದು ಟೇಸ್ಟು ಚೆನ್ನಾಗಿರುತ್ತೆ ತುಪ್ಪದಲ್ಲಿ ರವೆ ಹುರ್ಕೊಂಡಿರೋದ್ರಿಂದ. ನಾನು ಸ್ವಲ್ಪ ಕಲರಿಗೋಸ್ಕರ ಅರಿಶಿನ ಹಾಕ್ತಾಯಿದ್ದೀನಿ, ಫುಡ್ ಕಲರ್ ಬಳಸ್ತಾ ಇಲ್ಲ. ಈಗ 1-2 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಕಡಿಮೆ ತುಪ್ಪದಲ್ಲೇ ರುಚಿಕರವಾಗಿ ಬೂದುಗುಂಬಳಕಾಯಿ ಹಲ್ವಾ ಮಾಡ್ಕೋಬಹುದು.
ಹುರಿದಿಟ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಹಾಕೋಣ. ರುಚಿಕರವಾದ ಬೂದ್ ಕುಂಬಳಕಾಯಿ ಹಲ್ವಾ ರೆಡಿಯಾಗಿದೆ. ನೀವು ಇದನ್ನು ನೈವೇದ್ಯಕ್ಕೂ ಬಳಸ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.